ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಟನ್ ಗ್ರೇವಿ ಅಥವಾ ಮಟನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಮಾಡೋದು ತುಂಬ ಸುಲಭ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಮಟನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋರೋದು ಬಿಡಿ. ಮಸಾಲೆ ರೆಡಿ ಆಗೋಕ್ಕೂ ಮುಂಚೆ ಮಟನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಮಾಡೋದ್ರಿಂದ ಮಟನ್ಗೆ ಉಪ್ಪು ಮತ್ತು ಖಾರ ಚೆನ್ನಾಗಿಡಿಯುತ್ತೆ. ನೀವೇನೇ ಮಸಾಲೆ ಹಾಕ್ತೀರ ಅದೆಲ್ಲ ಚೆನ್ನಾಗಿಡಿಯುತ್ತೆ. ತೊಳೆದಿರೋಂಥ ಮಟನ್ ಹಾಕಿದ್ದೀನಿ. ಒಂದು ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ ಮತ್ತು ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿ ಎರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ತಾಯಿರಿ. ಈ ಥರ ಫ್ರೈ ಮಾಡ್ತಾರೆ, ಇದು ಅದರಲ್ಲೇ ನೀರು ಬಿಡುತ್ತೆ. ನೀರು ಬಿಟ್ಟು ಮತ್ತೆ ಇನ್ನೂ ಒಂದು 5 ನಿಮಿಷ ಫ್ರೈ ಮಾಡ್ತಾ ಇದ್ದರೆ ಕಂಪ್ಲೀಟಾಗಿ ಆ ನೀರೆಲ್ಲ ಡ್ರೈ ಆಗಿಬಿಟ್ಟು ಎಣ್ಣೆ ಬಿಡುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗಿದು ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಮಟನ್ನ ಫ್ರೈ ಮಾಡೋದ್ರಿಂದ ನಿಮಗೆ ಸಾಂಬಾರಲ್ಲಿ ಬೇಗನೆ ಬೇಯುತ್ತೆ ಮಟನ್, ಮತ್ತು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ, ಮೀಡಿಯಂ ಸೈಜ್ 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು 1/2 ಕೆಜಿ ಮಟನ್ ಕ್ವಾಂಟಿಟಿಗೆ. ನೀವು ಮಟನ್ ಎಷ್ಟು ಹಾಕ್ತೀರಾ ಅದ್ರ ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ 1/2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಫ್ರೈ ಆಗಿದೆ, ಎಲ್ಲ ಮಸಾಲೆ ಮಿಕ್ಸಿ ಜರಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಫ್ರೈ ಆಗಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಇಂಚು ಶುಂಠಿ, ಶುಂಠಿನ ಚಚ್ಚಿಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ. 1/2 ಹಿಡಿ ಕೊತ್ತಂಬರಿ, 1/2 ಹಿಡಿ ಪುದೀನ ಸೊಪ್ಪು. ಇದಕ್ಕೆ ರೆಡ್ ಚಿಲ್ಲಿ ಪೌಡರು 2 ಸ್ಪೂನ್. ಆಲ್ರೆಡಿ ರೆಡ್ ಚಿಲ್ಲಿ ಪೌಡರು ಹಾಕಿದ್ದೀರಾ ಫಸ್ಟು ಮಟನ್ ಫ್ರೈ ಮಾಡುವಾಗ, ಖಾರ ನೋಡಿ ಹಾಕ್ಕೊಳ್ಳಿ. ಮತ್ತು 1 5/6 ಇಂಚು ಕೊಬ್ಬರಿ, ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಧನಿಯಾ ಪೌಡರು 5 ಸ್ಪೂನ್. ಚಕ್ಕೆ ಮತ್ತು ಲವಂಗ 4 ಲವಂಗ, 1 2 ಇಂಚು ಚಕ್ಕೆ. ಚಕ್ಕೆ ಲವಂಗ ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೀನಿ. ಈಗ ಇದ್ರ ಜೊತೆ ಲಾಸ್ಟಲ್ಲಿ ನೀರು, ಮಸಾಲೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ ಬ್ಲೆಂಡ್ ಆಗಿದೆ. ಮಸಾಲೆ ಯಾವಾಗ್ಲೂ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ತರಿತರಿಯಾಗಿ ಮತ್ತು ದಪ್ಪ ದಪ್ಪ ಇರಬಾರ್ದು. ಈ ರೀತಿ ನುಣ್ಣು ಮಸಾಲೆ ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಆಲ್ಮೋಸ್ಟ್ 7-8 ನಿಮಿಷನೇ ಆಗಿದೆ, ನೀರೆಲ್ಲ ಈರಿದೆ, ಇದರಲ್ಲಿ ತಳದಲ್ಲಿ ಎಣ್ಣೆ ಬಿಟ್ಟಿದೆ, ಈ ರೀತಿ ಫ್ರೈ ಆಗಿದೆ. ಇದರಲ್ಲೇ ಮಟನ್ ನಿಮಗೆ 20% ಬೆಂದಿರುತ್ತೆ. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಬಿಟ್ಟು ಆ ಮಿಕ್ಸಿ ಜರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ಇನ್ನು ಎಷ್ಟು ಕ್ವಾಂಟಿಟಿ ಬೇಕು ನೀರು ನೋಡಿ ಹಾಕ್ಕೊಳ್ಳಿ. ಪೀಸಸ್ ಎಲ್ಲ ಮುಳುಗಿರಬೇಕು, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ 4-5 ಗ್ಲಾಸ್ ನೀರು ಹಾಕಿದ್ದೀನಿ. ರೆಸ್ಟೋರೆಂಟಲ್ಲಿ ಇನ್ನೊಂದು ಟಿಪ್ಸ್ ಏನಂದರೆ, ಅವರು ಮಟನ್ಗೆ ಯಾವಾಗಲೂ ಬಿಸಿ ನೀರನ್ನ ಬಳಸ್ತಾರೆ, ಅದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಮಟನ್ ಬೇಗನೆ ಬೇಯುತ್ತೆ. ನೀವು ಕೂಡ ಈ ಟಿಪ್ನ ಯೂಸ್ ಮಾಡಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸಾಂಬಾರನ್ನ ಕುದಿಸ್ತಾ ಇದ್ದೀನಿ. ನೀವು ಮಸಾಲೆ ಹಾಕಿದ ತಕ್ಷಣವೇ ಲಿಡ್ ಕ್ಲೋಸ್ ಮಾಡಬಾರ್ದು ಕುಕ್ಕರ್ದು, ಈ ರೀತಿ ಒಂದು ಕುದಿ ಬರಬೇಕು. ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಈಗ 7-8 ವಿಷಲ್ ಹಾಕಿಸ್ತಾ ಇದ್ದೀನಿ. ನೀವು ಫಸ್ಟು
ಆರು ಅಥವಾ ಏಳು ವಿಶಿಲ್ ಹಾಕ್ಸಿ ಒಂದ್ಸರಿ ನೋಡಿ ಬೆಂದಿದೆಯಾ ಅಂತ. ಇನ್ನೂ ಬೇಯಬೇಕಂದ್ರೆ ಆಮೇಲೆ ಎಕ್ಸ್ಟ್ರಾ ಎರಡರಿಂದ ಮೂರು ವಿಶಿಲ್ ಹಾಕ್ಸ್ಕೋಬೇಕು. ನಾನು ಮಸಾಲೆ ಹಾಕಿದ್ಮೇಲೆ ಉಪ್ಪು ಹಾಕಿಲ್ಲ ಇದಕ್ಕೆ. ಆಲ್ರೆಡಿ ಮಟನ್ ಫ್ರೈ ಮಾಡುವಾಗ ಒಂದು ಸ್ಪೂನ್ ಕಲ್ಲುಪ್ಪು ಹಾಕಿದ್ದೀನಿ, ಅಷ್ಟೇ ಸಾಕಾಗತ್ತೆ. ನೀವು ಸಾಂಬಾರು ಆದಮೇಲೆ ಒಂದ್ಸರಿ ಚೆಕ್ ಮಾಡಿ ಉಪ್ಪು ಬೇಕನ್ಸಿದ್ರೆ ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಎಂಟು ವಿಶಿಲ್ ಹಾಕ್ಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ಗ್ರೇವಿ ಕೂಡ ತುಂಬ ಚೆನ್ನಾಗಾಗಿದೆ. ಇದು ನೀವು ಮುದ್ದೆ ಅಲ್ಲದೆ ಚಪಾತಿ ಜೊತೆ ಕೂಡ ತಿನ್ಬೋದು, ಅನ್ನಕ್ಕೂ ತಿನ್ಬೋದು. ತುಂಬ ಚೆನ್ನಾಗಾಗಿದೆ ಸಾಂಬಾರು, ಟೇಸ್ಟ್ ಅಂತೂ ಸೂಪರ್ ಇದೆ. ಸೊ ಖಂಡಿತ ಟ್ರೈ ಮಾಡಿ ಹೀಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.